ಊರು ಮೈಲುಗಟ್ಟಲೆ ದೂರ, ಮುಗಿಲು ಮುಟ್ಟೋ ಕಟ್ಟಡಗಳು, ತುಂಬಾ ಟ್ರಾಫಿಕ್ ಅಂತೆ. ಬರೀ 10ನೇ ಕ್ಲಾಸ್ ಪಾಸ್ ಆದ್ರೂ ಕೈ ತುಂಬಾ ಸಂಬಳ ಅಂತೆ. ಸ್ವಲ್ಪ ಹೊಲಿಗೆ ಗೊತ್ತಿದ್ರೆ ಸಾಕು, ಗಾರ್ಮೆಂಟ್ಸ್ ಅಲ್ಲಿ ನಾವು ಕೆಲಸ ಮಾಡ್ಬೋದಂತೆ. ಏನು ಗೊತ್ತಿಲ್ಲ ಅಂದ್ರೂ ಟೀ ಕಾಫಿ ಮಾರ್ಕೊಂಡು ರೋಡ್ ಅಲ್ಲಿ ಸಣ್ಣ ಅಂಗಡಿ ಇಟ್ಟು ರಾಗಿ ಮುದ್ದೆ ಮಾಡಿದ್ರು ಸಾಕು. ಹೊಟ್ಟೆ ತುಂಬಾ ಉಂಡ್ಕೊಂಡು ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಓದಿಸಿ ಇಂಜಿನಿಯರ್ ಮಾಡ್ಬಿಟ್ರೆ ಮಕ್ಕಳ ದುಡಿಮೆಯಲ್ಲಿ ಆರಾಮಾಗಿರ್ಬೋದು ಅಂತ ಕನಸು ಕಟ್ಕೊಂಡು ಹೋದ ಎಷ್ಟೋ ಜೀವಗಳು ನಿರಾಶೆಯಿಂದ ಮತ್ತೆ ಊರಿನತ್ತ ಹಿಂತಿರುಗುತ್ತಿದ್ದಾರೆ. ಅದೆಷ್ಟೋ ಜನರಿಗೆ ಅಕ್ಷಯ ಪಾತ್ರೆಯಾಗಿದ್ದ ಬೆಂಗಳೂರಿಗ ಅಕ್ಷರಶಃ ಮೌನವಾಗಿ ಬಿಟ್ಟಿದೆ. ಎರಡು ಜೊತೆ ಬಟ್ಟೆ ಹವಾಯಿ ಚಪ್ಪಲಿ ತೊಟ್ಟು ಹೋದ ಅದೆಷ್ಟೋ ಯುವಕರಿಗೆ ದಾರಿ ದೀಪವಾದ ರಾಜಧಾನಿ ಈಗ ಅನಾಥವಾಗ್ತಿದೆ. ಈ ಕೊರೋನಾ ಏನೆಲ್ಲ ಮಾಡ್ತು ನೋಡಿ, ಜೀವನನೇ ಗೊತ್ತಿಲ್ಲ, ಜೀವನ ಹೇಗೆ ಮಾಡ್ತಾನಪ್ಪ ಅಂತ ಯೋಚಿಸೋ ಅಪ್ಪ ಅಮ್ಮನಿಗೆ ಚಿಂತೆಯಾಗಿದ್ದ ಅದೆಷ್ಟೋ ಮಕ್ಕಳಿಗೆ ಜೀವನ ಕಲಿಸಿದ್ದು ಅದೇ ರಾಜಧಾನಿ ಬೆಂಗಳೂರು. ಅದೆಲ್ಲಿಂದ ಬಂತು ಈ ಕೊರೋನಾ? ಎಲ್ಲ ಕನಸುಗಳನ್ನ ಗಂಟು ಕಟ್ಟಿ ಹರಿಯೋ ನೀರಲ್ಲಿ ಎಸೆದು ಮತ್ತೆ ಊರ ಕಡೆ ನಿರಾಶೆಯಿಂದ ಮುಖ ಮಾಡಿದ ಮುಖಗಳಲ್ಲಿ ಭರವಸೆಯೂ ಉಳಿದಿಲ್ಲ. ಊರಿಗೆ ಹೊರಟ ಮನಸ್ಸುಗಳಲ್ಲಿ ಮತ್ತೊಂದು ಆತಂಕ ಅಂದ್ರೆ ಮುಗಿತೇನಪ್ಪ ಬೆಂಗಳೂರಿನ ಅಮಲು ಅಂತ ಗೇಲಿ ಮಾಡ್ತಾರೇನೋ ಅನ್ನೋ ಮುಜುಗರದ ಸಂಕಟ ಬೇರೆ. ಆದ್ರೆ ಒಂದಂತೂ ಸತ್ಯ, ದುಡಿಮೆ ಯಾರಪ್ಪನ ಸುತ್ತಲ್ಲ, ಅವರು ನಿಮ್ಮ ತರ ದುಡಿಯೋಕಾಗ್ತಿಲ್ವಲ್ಲ ಅನ್ನೋ ಹೊಟ್ಟೆ ಕಿಚ್ಚಿಂದ ಮಾತನಾಡಿ ತಮ್ಮ ನಾಲಿಗೆನ ತಾವೇ ಸುಟ್ಕೊಳ್ಳೋ ಜನ ಅವರು. ಹೆದರಬೇಕಿಲ್ಲ, ಮತ್ತೆ ರಾಜಧಾನಿ ರಾಜ ವಿಜೃಂಭಣೆಯಿಂದ ಮತ್ತೆ ನಿಮ್ಮತ್ತ ಕೈಮಾಡಿ ಕರೆಯೋ ಕಾಲ ಬರುತ್ತದೆ. ಈ ಮಹಾಮಾರಿ ಕೊರೋನಾದ ನಿರ್ನಾಮವಾಗಿ ಹೊಸ ಯುಗ ಪ್ರಾರಂಭವಾಗಲಿ ಅಂತ ಎಲ್ರು ದೇವರ ಹತ್ರ ಬೇಡ್ಕೊಳ್ಳೋಣ. ನಾವಿದ್ರೆ ಜೀವನ, ಬದುಕೋ ಭರವಸೆ ಅಂದಿದ್ರೆ ಸಾಕು, ಏನಾದ್ರೂ ಮಾಡಬಹುದು. ಸುಖವಾಗಿರಿ, ಆರಾಮಾಗಿರಿ.